ಮಾತು ಅವ್ರನ್ನ ಯಾರನ್ನೂ ಕೂಡ ಮನೆ ತಪ್ಪು ಸೇರ್ಸಕ್ ಹೋಗ್ಬೇಡಿ. ನಾನು ಯಾರ್ಯಾರು 2008ರಲ್ಲಿ ನನ್ನ ಹತ್ರ ಪ್ರಯೋಜನ ಪಡ್ಕೊಂಡ್ರು, ಯಾರಿಗ ಮನೆ ಇದಿಲ್ಲ, ಯಾರಿಗ ಕಾರ್ ಇದಿಲ್ಲ, ಯಾರಿಗ ಜಮೀನ್ ಇದಿಲ್ಲ ಅಂತ ಅವ್ರಿಗೆ ಜಮೀನ್ ಮಾಡಿಕೊಟ್ಟೆ, ಅಧಿಕಾರ ಕೊಟ್ಟೆ, ಅವರೆಲ್ಲ ಪ್ಯಾಕೇಜ್ ಅಲ್ಲಿ ಹೊರಟೋದ್ರು. ಅದೊಂದು ವರ್ಗ. ಎರಡನೇ ಟೀಮ್ ಒಂದೈತೆ, ಅದು ನಿಮಗೂ ಗೊತ್ತೈತೆ, ಹೆಸರು ಹೇಳ್ತೀನಿ. ಅದೊಂದು ವರ್ಗ. ಇವರಿಂದ ಓಟ್ ಚುನಾವಣೆ ಆಗಲ್ಲ, ಇವ್ರನ್ನ ಎದುರಾಕೊಂಡೆ ರಾಜಕಾರಣ ಮಾಡಬೇಕು. ಅವೆಲ್ಲ ಕೂಡ ಇವ್ರನ್ನ ಎದುರಾಕೊಂಡು ಹೆಸರು ಹೇಳ್ತಾರೆ, ಮೂಟೆಗಳು ತಗೊಳಕ್ ಮಾತ್ರ ಹೆಸರು. ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೋದಕ್ಕೆ ಮನೆ ಯಜಮಾನಿಗೆ 2000, ಆ ಅಮ್ಮನ ಮಗನ್ಗ ಮಗಳ್ಗ ಡಿಗ್ರಿ ಮಾಡಿದ್ರೆ 3000, 10 ಕೆಜಿ ಅಕ್ಕಿ, ಉಚಿತವಾದ ಕರೆಂಟ್, ಬಸ್, ಮೈಸೂರಿಗೆ ಹೋಗೋಕ ಉಡುಪಿಗೆ ಹೋಗ ಬಸ್. ಇದಕ್ಕೆ ಏನ್ ಮಾಡಿದ್ರೆ ಹೊರತು ನಮ್ಮ ಮುನ್ಸಾಮಣ್ಣ 1000 ಕೋಟಿ ತಂದು ಕಸ ಮಾಡಿದ್ನಲ್ಲ, ಇದೇ ಮಾಡಿದ್ರಲ್ಲ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಅಭಿವೃದ್ಧಿಗೆ ಓಟ್ ಕೊಟ್ಟಿಲ್ಲ ಈ ಕರ್ನಾಟಕದ ಜನ, ಮಣ್ಣು ತಿನ್ನಕ್ ಓಟ್ ಕೊಟ್ಟವ್ರೆ, ಮಣ್ಣು ತಿನ್ನಕ್ ಓಟ್ ಕೊಟ್ಟವ್ರೆ ಜನ, ಅಭಿವೃದ್ಧಿಗೆ ಓಟ್ ಕೊಟ್ಟಿಲ್ಲ. ಅದೇನೇ ಇರಲಿ ಶಾಶ್ವತ ಅಲ್ಲ, ಅಭಿವೃದ್ಧಿನೇ ಶಾಶ್ವತ. ಓಟ್ 1000 ಕೋಟಿ ಹಾಕ್ಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸಿನ ಪ್ರೀತಿ ವಿಶ್ವಾಸದಿಂದ ಹಾಕ್ಸ್ಕೊಬೇಕು ಓಟ್, ಅದು ಬಹಳ ಮುಖ್ಯ. ನಾವೇನ್ ಅಂತ ಹೇಳ್ಕೊಳ್ಳೋ ಮಠದಲ್ಲೇನು ಸೋತಿಲ್ಲ. ಇನ್ನೊಂದು 15,000 ಓಟು, ಎಲ್ಲ ಸಮಾಜದವ್ರು ಬಡವರು, ನಮ್ ಕಡೆ ಇದ್ದಿದ್ದೆ ಬಡವರು. JDS ನಲ್ಲಿ ಮೇಲ್ವರ್ಗದವರಿದ್ರು, ವರ್ತೂರ್ ಪ್ರಕಾಶ್ ಕಡೆ ಕೋಲಾರದಲ್ಲಿ ಬಡವರು ಇದ್ರು. ಆ ಬಡವರು ಓಟ್ ಹತ್ತಾರೆ ಹೋಯ್ತು, ಯಾ ಮಾಡಿದ್ರು ಕೂಪನ್ಗೆ, ಕಾರ್ಡ್ಗೆ, ಗ್ಯಾರಂಟಿ ಕಾರ್ಡ್ ಯಾ ಮಾಡಿದ್ರು. ಎಲ್ಲ ಜಾತಿ ಸುಮ್ಮನೆ ಅರ್ಜೆಂಟ್ರಲ್ಲಿ ಹಾಕ್ಬಿಟ್ರು, ದಲಿತ ಸುಳ್ಳು ಕುರುಬ್ರು ಹಾಕವ್ರೆ. ಅಲ್ಲಪ್ಪ ನನ್ಗೆ ಹಾಕವ್ರೆ, ಕಾಂಗ್ರೆಸ್ಗೆ ಹಾಕವ್ರು ಹೋಗ್ಲಿಲ್ವ? ಏ ಇಲ್ಲಪ್ಪ ಕಾಂಗ್ರೆಸ್ ಹೋಗಿಲ್ಲ. ಆಯ್ತು ಹೋಗಿದ್ರೆ 1%, 5%. ಈಗ 100 ಓಟ್ ಪೋಲಿಂಗ್ ಆಗಿದ್ರೆ ನನ್ ಕೈ ಹೋಗಿ ಬಿದ್ದೈತೆ, ಶ್ರೀನಾಥ್ ಕೈ ಹೋಗಿ ಬಿದ್ದೈತೆ. ಈ ಸಭೆನಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೀನಿ. ನಮ್ಮ ಮುನ್ಸಾಮಣ್ಣ ಮಾತಾಡ್ತಾರೆ ಅಷ್ಟೇ, 10 ನಿಮಿಷ ಆಯಪ್ಪನ ಒಂದವ್ರು ಮಾತಾಡ್ಕೊಡ್ದು 10 ನಿಮಿಷ. ಇದು ದ್ವೇಷ ಮಾಡಬಾರದು. ನೆಕ್ಸ್ಟ್ BJP ಬಾವುಟ ಆರ್ಬೇಕು ನಮ್ ಜಿಲ್ಲೆನಲ್ಲಿ. ಯಾರ್ಯಾರು ನಮ್ಮಿಂದ ದೂರ ಹೋದ್ರೆ ಅವ್ರನ್ನೆಲ್ಲ ಕರ್ಕೊಳ್ಳಿ, ಏನ್ ಬೇಜಾರು ಮಾಡ್ಕೋಬೇಡಿ, ಕಾರಣಾಂತರಗಳಿಂದ ಹೋಗಿರ್ತಾರೆ ಕರ್ಕೊಳ್ರಿ. ಈ ಘಟಬಂಧನ್ ಅಲ್ಲ ಅವರಲ್ಲ, ಅವ್ರನ್ನ ಕರಿಬೇಡ್ರಿ. ಅವ್ರನ್ನ ಎದುರಾಕೊಂಡೇ ಟೆಸ್ಟ್ ಮಾಡೋಣ ಎಲೆಕ್ಷನ್. 7-8 ಜನ ಇರೋದವರು, ಅವ್ರ ಹಿಂದೆ ಓಟ್ ಇಲ್ಲ, ಒತ್ತೂರ್ನ ಗೆಲ್ಸಿರೋದು ಇವರಲ್ಲ, ಗ್ಯಾರಂಟಿ ಕಾರ್ಡು. ಒತ್ತೂರ್ನ ಗೆಲ್ಸಿರೋದು ಗ್ಯಾರಂಟಿ ಕಾರ್ಡು, ಇವ್ರು ಘಟಬಂಧನ್ ಅವರಲ್ಲ. ಅದೊಂದು ತಲೆನೇರಲಿ ಇರಲಿ, ಅವ್ರಿಗೆ ಈ ಸಂದೇಶ ಕೊಡ್ತಾ ಇದ್ದೀನಿ. 135 ಎಲ್ಲ ಬರ್ಬೇಕಾಗಿತ್ತು, 115 ಬರ್ಬೇಕಾಗಿತ್ತು ಕಾಂಗ್ರೆಸ್, ಯಾಕೆ 20 ಸೀಟು? ನಾವು ಮೈಸೂರು, ಮಂಡ್ಯ, ಹಾಸನ್ನು, ತುಮಕೂರು ಬಲವಾಗಿ ಭಾರತೀಯ ಜನತಾ ಪಕ್ಷ ಬೇರೆ ಬಿಟ್ಟು 25,000 ಓಟ್ ತಂದಿದೀವಿ. ಅದಕ್ಕೆ JDS ಅವ್ರು ಸೋಲ್ತು, ಕಾಂಗ್ರೆಸ್ ಗೆಲ್ತು. ಅರ್ಥ ಮಾಡ್ಕೊಂಡ್ರಿ ಇವಾಗ? ಎಲ್ಲಿ ಒಕ್ಕಲಿಗರ ಸಾಮ್ರಾಜ್ಯ, JDS ಸಾಮ್ರಾಜ್ಯ ಇತ್ತು, ನಮ್ದು ಒಂದು ಓಟ್ ಕೂಡ ಇರಲಿಲ್ಲ ಅಲ್ಲಿ. BJP ಅಭ್ಯರ್ಥಿ ಆಗಕ್ಕಾಗ್ತಾ ಇರಲಿಲ್ಲ. ಅಮಿತ್ ಶಾ ಅವರು ಓಡಾಡಿದ್ದು, ನರೇಂದ್ರ ಮೋದಿ ಅವರು ಓಡಾಡಿದ್ದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಓಡಾಡಿದ್ದು. ಫಲ ಇವತ್ತು ತುಮಕೂರಿನಲ್ಲಿ, ಮಂಡ್ಯನಲ್ಲಿ, ಮೈಸೂರಲ್ಲಿ, ಹಾಸನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ 1 ಓಟಿಂದ 25,000 ಓಟ್ಗೆ ಹೋಗೈತೆ. ಅದು JDS ಓಟು. ಅಲ್ಪಸಂಖ್ಯಾತರದ್ದು, ಪರಿಶಿಷ್ಟ ಜಾತಿದೆಲ್ಲ ಕಾಂಗ್ರೆಸ್ ತಗೊಂಡು ಗೆದ್ದವರು, JDS ಹೋಗೋ ಓಟು. BJP ಬಂತು, BJP JDS ಸೋಲ್ತು, ಸಂಖ್ಯಾಬಲದಲ್ಲಿ ಕಾಂಗ್ರೆಸ್ ಬಂತು. ಆದ್ರೆ ಓಟಲ್ಲಿ ನಾವು ಮುಂದೆ ಇದ್ದೀವಿ. ಮುನ್ಸೂಚನೆ ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ವಿಧಾನಸಭಾ ಚುನಾವಣೆಗೆ ಈ ಹಳೆ ಮೈಸೂರು ಭಾಗದಲ್ಲಿ ಪ್ರಚಂಡ ಬಹುಮತ ಬರುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ. ಮೊದಲು ಯಡಿಯೂರಪ್ಪ ಇದ್ದ 1 ಸೀಟ್ ಇತ್ತು, ಇವಾಗ 3 ಸೀಟ್ ಬಂದೈತೆ. ಅದೇ ತರ ಇವತ್ತು ನಾವು 65 ಇದ್ದೀವಲ್ಲ, ಬರೋ ಸತ್ತೀಗ 165 ಆಗ್ತೀವಿ. ಇವೊಂದು ವೇದಿಕೆ ಅಷ್ಟೇ, ನಾವು ಸಂಖ್ಯಾಬಲದಲ್ಲಿ ಸೋತಿರ್ಬೋದು, ಜನರ ವಿಶ್ವಾಸ ಗಳಿಸಿದೀವಿ ಭಾರತೀಯ ಜನತಾ ಪಕ್ಷ, ಜನರ ವಿಶ್ವಾಸ ಗಳಿಸಿದೀವಿ. ಹಾಗಾಗಿ ಇವರೇನು ಕಾಂಗ್ರೆಸ್ನವ್ರು ಒಳ್ಳೆ ಕೆಲಸ ಮಾಡಿ 135 ಬಂದಿರೋದಲ್ಲ, ಜನರಿಗೆ ದಿಕ್ತಪ್ಸಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಇವತ್ತು ಓಟ್ ತಗೊಂಡಿದ್ದೀರಲ್ಲ, ಇದರ ಫಲ ಮುಂದಿನ ಮುಂದುವರಿಸ್ತೀರಾ? 1,000 ಕೋಟಿ ರೂಪಾಯಿ ಒದಗಿಸೋದಕ್ಕಾಗಲ್ಲ, ಸಾಲ ಮಾಡಬೇಕು,
ನಮ್ಮ ತಲೆ ಮೇಲೆ ನೀವೆಲ್ಲ ಹಾಕ್ತೀರ, ಸಾಲ ಮಾಡ್ಬೇಕು ನೀವೆಲ್ಲ ಕೂಡ. ಹಾಗಾಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಗ್ರಾಮೀಣ ಭಾಗದವರು 90% ಬಂದಿದ್ದೀರಾ. ಇವತ್ತಿಂದ ಎಚ್ಚೆತ್ತಾಗಿ 3 ತಿಂಗಳಿಗೆ 4 ತಿಂಗಳಿಗೆ ಬರ್ಬೋದು ಎಲೆಕ್ಷನ್. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಾವು ಹಿಡಿಯೋದ್ರ ಮುಖೇನ ಮತ್ತೆ ಭಾರತೀಯ ಜನತಾ ಪಕ್ಷದ ಅಸ್ತಿತ್ವವನ್ನು ಕೋಲಾರ ಜಿಲ್ಲೆಯಲ್ಲಿ ಎತ್ತಿ ಹಿಡಿಯಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ಕ್ಷಮೆ ಇರಲಿ ತಮ್ಮೆಲ್ಲರೆ, ಯಾರು ಕೂಡ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ ನಾನು ಈ ಸಭೆಯಲ್ಲಿ. ನಾನಾ ನೋವು ಐತೆ, ಕಷ್ಟ ಐತೆ, ದುಃಖ ಐತೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋತಿರೋದು ನಿಂತ್ಕೊಳ್ಳೋಣ, ಬೆಗ್ಲಿ ಪ್ರಕಾಶ್ ತಪ್ಪು ಕ್ಷಮಿಸೋಣ. ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ರೆ ಈ ಸಭೆಯನ್ನು ಉದ್ದೇಶಿಸಿ